ದೊಡ್ಡಮನಿಯಾ ಆಟಕ್ಕೆ ನಾಲ್ಕನೇ ವಾರಕ್ಕೆ ಹನುಮಂತ ಎಂಟ್ರಿ ಆಗಿರೋದು ಗೊತ್ತೇ ಇದೆ. ಕಳೆದ ಒಂದು ವಾರದಲ್ಲಿ ಯಾವ ಸ್ಪರ್ಧಿಗಳು ಹೇಗೆ ಎಂದು ಹನುಮಂತ ಬಣ್ಣಿಸಿದ್ದಾರೆ. ಅದರಲ್ಲಿ ಮಾನಸ ಕುರಿತು ಹನುಮನ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಗಂಡು ಮಕ್ಕಳಿಗೆ ಮಾನಸ ಆವಾಜ್ ಹಾಕ್ತಾರೆ ಎಂದು ಸೃಜನ್ ಲೋಕೇಶ್ ಮುಂದೆ ಹನುಮಂತ ಕಂಪ್ಲೇಂಟ್ ಹೇಳಿದ್ದಾರೆ. ಯೋಗರಾಜ್ ಭಟ್ ಅವರು ಶನಿವಾರದ ಸಂಚಿಕೆಯಲ್ಲಿ ಅತಿಥಿಯಾಗಿ ಆಗಮಿಸಿದ್ರು. ಸ್ಪರ್ಧಿಗಳ ಜೊತೆ ಕಟ್ಟೆ ಪಂಚಾಯಿತಿ ಮಾಡಿದ್ರು. ಇದೀಗ ಖ್ಯಾತ ನಿರೂಪಕ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಸೃಜನ್ ಲೋಕೇಶ್ ಅತಿಥಿಯಾಗಿ ಬಂದಿದ್ದಾರೆ. ಈ ವೇಳೆ ಸೃಜನ್ ಅವರು ಮಾನಸ ಯಾವ ತರ ಮಾತನಾಡಬೇಕು ಎಂದು ಹನುಮಂತನ ಬಳಿ ಕೇಳಿದ್ರು. ಇದಕ್ಕೆ ಹನುಮಂತ ಪ್ರತಿಕ್ರಿಯೆ ನೀಡಿದ್ದು ಹೀಗೆ, ಅರ್ಧಂಬರ್ಧ ತಿಳಿದುಕೊಂಡು ಮಾತನಾಡುವುದು ಸರಿಯಲ್ಲ, ವಿಚಾರವನ್ನ ತಿಳಿದುಕೊಂಡು ಮಾತನಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಮನೆಯೊಳಗೆ ಅವರ ಮಾತು ಕೇಳಿ ಬೇರೆಯವರಿಗೆ ತುಂಬಾ ಬೇಜಾರಾಗುತ್ತೆ. ಗಂಡು ಮಕ್ಕಳ ಮೈ ಮೇಲೆ ಏರಿ ಏರಿ ಹೋಗ್ತಾರೆ, ಅಂದ್ರೆ ಹೊಡಿಲಿಕ್ಕೆ ಹೋಗೋ ತರ ಮಾಡ್ತಾರೆ. ಮುಖದಲ್ಲಿ ಮುಖ ಇಟ್ಟು ಮಾತಾಡ್ತಾರೆ. ಸ್ವಲ್ಪ ಮೃದುವಾಗಿ ಮಾತನಾಡಬೇಕು, ನೋಡಣ್ಣ ಹಿಂಗಣ್ಣ ಅಂತ ತಮ್ಮದೇ ಶೈಲಿಯಲ್ಲಿ ಹೇಳಿ ತೋರಿಸಿದ್ದಾರೆ. ಹನುಮಂತ ಅವರು ಮಾನಸಾಗೆ ಕೊಟ್ಟಿರುವ ಟಿಪ್ಸ್ಗೆ ಮನೆಯವರೆಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ. ಪ್ರೋಮೋ ನೋಡಿ ಹನುಮಂತ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಎಂದು ಫ್ಯಾನ್ಸ್ ಕಾಮೆಂಟ್ ಮಾಡಿದ್ದಾರೆ. ಅಂದಹಾಗೆ ಈ ವಾರ ಸುದೀಪ್ ಅನುಪಸ್ಥಿತಿಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಿದೆ. ದೊಡ್ಡಮನೆಯಿಂದ ಮಾನಸ ಸಂತೋಷ್ ಅವರ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.